ಬೆಂಗಳೂರಿನಲ್ಲಿ ವೈಟ್ ಟಾಪಿಂಗ್ ರಸ್ತೆಗೆ ಮರುಜೀವ ಸಿಗ್ತಾ ಇದೆ. 100 ಕಿಲೋಮೀಟರ್ ಉದ್ದದ ವೈಟ್ ಟಾಪಿಂಗ್ಗೆ ಹಣ ರಿಲೀಸ್ ಮಾಡಲಾಗಿದೆ. 800 ಕೋಟಿ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ನಗರದ ಹಲವು ರಸ್ತೆಗಳಿಗೆ ವೈಟ್ ಟಾಪಿಂಗ್ ಟಚ್ ಕೊಡಲಾಗುತ್ತೆ. ಬೆಂಗಳೂರಿನಲ್ಲಿ ಹಲವು ರಸ್ತೆಗಳಿಗೆ ವೈಟ್ ಟಾಪಿಂಗ್ ಮಾಡೋದಕ್ಕೆ ಈಗ 100 ಕಿಲೋಮೀಟರ್ ಉದ್ದದ ವೈಟ್ ಟಾಪಿಂಗ್ಗೆ 800 ಕೋಟಿ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ನಗರದ ಹಲವು ರಸ್ತೆಗಳಿಗೆ ವೈಟ್ ಟಾಪಿಂಗ್ ಟಚ್ ಸಿಗಲಿದೆ. ಈ ಮೂಲಕ 2023-24 ಸಾಲಿನಲ್ಲಿ ಮೀಸಲಿಟ್ಟಂತಹ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಸುಮಾರು 800 ಕೋಟಿ ಬಿಡುಗಡೆಯಾಗಿದೆ. ಈ ಹಿಂದೆ 180 ಕಿಲೋಮೀಟರ್ ವೈಟ್ ಟಾಪಿಂಗ್ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ವೈಟ್ ಟಾಪಿಂಗ್ನಿಂದ ಗುಂಡಿ ಬೀಳುವಂತಹ ಸಮಸ್ಯೆಗಳು ಕಡಿಮೆಯಾಗುತ್ತೆ, ಹಲವಾರು ಅನಾಹುತಗಳನ್ನು ತಪ್ಪಿಸಬಹುದು. ಈ ವೈಟ್ ಟಾಪಿಂಗ್ ರಸ್ತೆಯಿಂದ ಗುಂಡಿ ಬೀಳೋದಿಲ್ಲ, ರಸ್ತೆಗಳು ಸ್ವಲ್ಪ ಗಟ್ಟಿಮುಟ್ಟಾಗಿರುತ್ತೆ. ಹಾಗಾಗಿ ಈಗ ಮತ್ತೆ 100 ಕಿಲೋಮೀಟರ್ ಉದ್ದದ ವೈಟ್ ಟಾಪಿಂಗ್ ರಸ್ತೆಗೆ ಸುಮಾರು 800 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಈ ಹಣ 2023-24 ಸಾಲಿನಲ್ಲಿ ಮೀಸಲಿಟ್ಟಂತಹ ಹಣ ಈಗ ಬಿಡುಗಡೆ ಆಗಿದೆ. ಯಾವ ಯಾವ ರಸ್ತೆಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ವೈಟ್ ಟಾಪಿಂಗ್ಗೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ. ಟ್ಯಾನ್ರಿ ರಸ್ತೆ, ಡಿ ಜೆ ಹಳ್ಳಿ ಮುಖ್ಯ ರಸ್ತೆ, ನಾಗ್ವಾರದಿಂದ ಶಾಂಪುರ ರಸ್ತೆ, ಜೊತೆಗೆ ವಿ ನಾಗೇನಹಳ್ಳಿಯಿಂದ ಬಳ್ಳಾರಿ ರಸ್ತೆ, ರೆಸಿಡೆನ್ಸಿ ರಸ್ತೆಯಿಂದ ರಿಚ್ಮಂಡ್ ರಸ್ತೆ, ಎಸ್ ಪಿ ರಸ್ತೆಯಿಂದ ಎಸ್ ಜೆ ಪಿ ರಸ್ತೆವರೆಗೂ ಕೂಡ ಈ ವೈಟ್ ಟಾಪಿಂಗ್ ಮಾಡಲಾಗುತ್ತೆ. ಇನ್ನು ಬುಲ್ ಟೆಂಪಲ್, ರಾಯನ್ ಸರ್ಕಲ್ವರೆಗೂ ಕೂಡ ವೈಟ್ ಟಾಪಿಂಗ್ ನಡೆಯುತ್ತೆ. ಸುಮಾರು 41 ರಸ್ತೆಗಳಲ್ಲಿ ವೈಟ್ ಟಾಪಿಂಗ್ ಕಾರ್ಯ ಆರಂಭ ಆಗಲಿದೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಸುಷ್ಮಿತಾ, ವೈಟ್ ಟಾಪಿಂಗ್ಗೆ ಈಗಾಗಲೇ ಹಲವಾರು ರಸ್ತೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಬಿ ಬಿ ಎಂ ಪಿ ಈ ನಿಟ್ಟಿನಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ, ಯಾವಾಗಿಂದ ಕಾರ್ಯ ಆರಂಭ ಆಗುತ್ತೆ ಸುಷ್ಮಿತಾ? ಎಸ್ ರಜನಿ, ಏನು ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡಿರುವಂತಹದ್ದು, ಅದಾದ ನಂತರ ಆ ಒಂದು ಸಂದರ್ಭದಲ್ಲಿ ಬಿ ಜೆ ಪಿಯವರು ಕೆಲವೊಂದಿಷ್ಟು ವಿರೋಧಗಳನ್ನ ವ್ಯಕ್ತಪಡಿಸಿದರೂ ಕೂಡ ಬಿ ಜೆ ಪಿ ಸರ್ಕಾರ ಬಂದ ಮೇಲೂ ಕೂಡ ವೈಟ್ ಟ್ಯಾಪಿಂಗ್ ರಸ್ತೆಗಳನ್ನೇ ಎಲ್ಲ ಬದಿನೂ ಹಾಕಲಾಯಿತು. ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಈಗ ಕೆಲವೊಂದಿಷ್ಟು ರಸ್ತೆಗಳಲ್ಲಿ ಏನು ಡಾಂಬರ್ ರಸ್ತೆ ಇದೆ, ಆ ಒಂದು ರಸ್ತೆನ ವೈಟ್ ಟ್ಯಾಪಿಂಗ್ ಮಾಡಲಿಕ್ಕೆ ಶುರು ಮಾಡಿರುವಂಥದ್ದು. ಸದ್ಯ ನಾನು ತೋರಿಸ್ತಾ ಹೋಗ್ತೀನಿ ವೈಟ್ ಟ್ಯಾಪಿಂಗ್ ರಸ್ತೆಗಳನ್ನ, ನೀವು ನೋಡ್ತಾ ಇರ್ಬೋದು. ಈ ಒಂದು ವೈಟ್ ಟ್ಯಾಪಿಂಗ್ ರಸ್ತೆ ಸುಮಾರು 25 ವರ್ಷದಿಂದ 30 ವರ್ಷದವರೆಗೂ ಕೂಡ ಬಾಳ್ಕೆ ಬರುತ್ತೆ. ಸೊ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಎಲ್ಲ ರಸ್ತೆಗಳಲ್ಲೂ ಕೂಡ ಈ ಒಂದು ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಮಾಡಲಿಕ್ಕೆ ಈಗ ಪ್ಲ್ಯಾನ್ ಮಾಡ್ಕೊಂಡಿರುವಂತಹದ್ದು. ಹಾಗೆ ಇದು ಏನು ಬ್ರ್ಯಾಂಡ್ ಬೆಂಗಳೂರಿಗೂ ಕೂಡ ಒಂದು ರೀತಿಯಲ್ಲಿ ಕಿರೀಟದಂತ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ, ಒಂದು ಬಾರಿ ರಸ್ತೆಯನ್ನು ಹಾಕಿದ್ರೆ ಅದು 25-30 ವರ್ಷದವರೆಗೂ ಕೂಡ ಬಾಳಿಕೆ ಬರುತ್ತೆ. ಹಾಗೆ ಯಾವುದೇ ರೀತಿ ವಾಹನ ಸಂಚಾರ ಮಾಡಲಿಕ್ಕೂ ಕೂಡ ತೊಂದರೆ ಆಗೋದಿಲ್ಲ. ಹಾಗೆ ನೀವು ಇದೇ ರೀತಿ ಏನು ಈಗ ಈ ಒಂದು ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಈಗ ಏನು ಕಾಂಗ್ರೆಸ್ ಸರ್ಕಾರ 2023-24 ಬಜೆಟ್ನಲ್ಲಿ ಒಟ್ಟು 800 ಕೋಟಿ ಅಂದರೆ 100 ಕಿಲೋಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು. ಮತ್ತೊಂದು ಕಡೆ ನಾನು ತೋರಿಸ್ತಾ ಹೋಗ್ತೀನಿ ಈ ಒಂದು ಡಾಂಬರ್ ರಸ್ತೆಯನ್ನು. ಈ ಒಂದು ಡಾಂಬರ್ ರಸ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, ವಾಹನ ಸಂಚಾರ ಜಾಸ್ತಿ ಆಗ್ತಿದ್ದಂಗೆ ಅಲ್ಲಲ್ಲಿ ಏನು ಡಾಂಬರ್ಗಳು ಕಿತ್ತು ಬರುವಂತಹದ್ದು, ಅಲ್ಲಲ್ಲಿ ಗುಂಡಿಗಳು ಆಗುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ. ಸೊ ಹೀಗಾಗಿ ಈ ಒಂದು ಡಾಂಬರ್ ರಸ್ತೆಯಿಂದನೇ ಬೆಂಗಳೂರಿಗೂ ಕೂಡ ಕೆಲವೊಂದಿಷ್ಟು ಕೆಟ್ಟ ಹೆಸರುಗಳು ಬಂದಿತ್ತು. ಏನು ರಸ್ತೆ ಗುಂಡಿ ಆಗಿರ್ಬೋದು, ಅಂದರೆ ಬೆಂಗಳೂರಲ್ಲಿ ಯಥೇಚ್ಛವಾಗಿ ರಸ್ತೆ ಗುಂಡಿಗೆ ಜನರು ಬಲಿಯಾಗ್ತಾ ಇದ್ರು. ಸೊ ಹೀಗಾಗಿ ರಸ್ತೆ ಗುಂಡಿ ಸಿಟಿ ಅಂತಲೇ ನಮ್ಮ ಬೆಂಗಳೂರು ಫೇಮಸ್ ಆಗೋಗಿತ್ತು. ಹೀಗಾಗಿ ಯಾವುದೇ ರೀತಿ ಇನ್ನು ಬೆಂಗಳೂರಿಗೆ ಈ ರೀತಿ ಕಳಂಕ ಬರಬಾರ್ದು ಅಂತ ಹೇಳಿ ಈಗ ಕಾಂಗ್ರೆಸ್ ಸರ್ಕಾರ ಮತ್ತೆ ವೈಟ್ ಟ್ಯಾಪಿಂಗ್ನ ಶುರು ಮಾಡಿರುವಂಥದ್ದು. ಒಟ್ಟು 800 ಕೋಟಿ ಹಣ ಬಿಡುಗಡೆ ಆಗಿದೆ, ಅಂದರೆ ಸುಮಾರು 100 ಕಿಲೋಮೀಟರ್ ಈಗ ಹಣ ಬಿಡುಗಡೆ ಆಗಿರೋದ್ರಿಂದ ಬಿ ಬಿ ಎಂ ಪಿ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಈಗ ಸಿದ್ಧತೆ ಮಾಡಿಕೊಂಡಿದೆ ರಜನಿ.